ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭುಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೇತ್ರರು ಪ್ರಭು ಯೇಸುವನ್ನು ಮರಣದಂಡನೆಗೆ ಗುರಿ ಮಾಡಿದಂಥ ಸನೆಡ್ರಿನ್ ಸಭೆಯ ಮುಂದೆ ನಮಗೆ ರಕ್ಷಣೆಗಾಗಿ ಕೊಡಲ್ಪಟ್ಟದ್ದು ಯೇಸುವಿನ ನಾಮದ ಹೊರತು ಬೇರೆ ಯಾವ ನಾಮದಲ್ಲೂ ಮನುಷ್ಯರಿಗೆ ರಕ್ಷಣೆ ಇಲ್ಲ ಎನ್ನುವ ಸತ್ಯವನ್ನು ತಿಳಿಸುತ್ತಾರೆ. ಅಂದಿನ ಸಮುದಾಯದಲ್ಲಿ ರೋಮ್ ಚಕ್ರಾಧಿಪತಿಯಾದ ಸೀಸರನು ತನ್ನ ಮೂರ್ತಿಗಳನ್ನು ನಿರ್ಮಿಸಿ ತಾನೇ ಜಗದ್ರಕ್ಷಕ ಎಂದು ಅವನು ಹೇಳಿಕೊಂಡಿದ್ದನು. ಇಂಥ ಸಂದರ್ಭದಲ್ಲಿ ಸಂತ ಪೇತ್ರರು ಸನೆಡ್ರಿನ್ ಸಭೆಯ ಮುಂದೆ ಹೇಳುವಂಥ ಮಾತು, ನಮಗೆ ರಕ್ಷಣೆ ಸಿಗುವುದು ಈ ಭೂಲೋಕದಲ್ಲಿ ನಮ್ಮ ರಕ್ಷಣೆಗಾಗಿ ಕೊಡಲ್ಪಟ್ಟದ್ದು ಬೇರೆ ಯಾವ ಹೆಸರು ಅಲ್ಲ, ಆದರೆ ಯೇಸುವಿನ ಹೆಸರಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ ಎನ್ನುವ ಸತ್ಯವನ್ನು ಅವರು ತಿಳಿಸುತ್ತಾರೆ. ಶುಭ ಸಂದೇಶದಲ್ಲಿ ಮತ್ತೊಂದು ಆವೃತ್ತಿ ಪೇತ್ರರಿಗೆ ತಮ್ಮ ಕರೆಯ ಅನುಭವ ಆಗುತ್ತದೆ. ಪ್ರಭು ಯೇಸುನ ಪುನರುತ್ಥಾನದ ನಂತರ ಯಾವ ರೀತಿ ಮೊಟ್ಟ ಮೊದಲ ಬಾರಿಗೆ ಪೇತ್ರರು ಯೇಸುವನ್ನು ಮೀನು ಹಿಡಿಯುವ ಘಟನೆಯಲ್ಲಿ ತಾನು ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಪ್ರಭು ಯೇಸುವನ್ನು ದರ್ಶಿಸಿದರು. ಆ ಆಶ್ಚರ್ಯಕರ ಸಂಗತಿಯನ್ನು ನೋಡಿದ ಪೇತ್ರ ಪ್ರಭು ನಾನು ಪಾಪಿ ನನ್ನನ್ನು ಬಿಟ್ಟು ಹೋಗಿ ಎಂದು ಹೇಳಿದರು. ಅಂಥದ್ದೇ ಮತ್ತೊಂದು ಘಟನೆ ಮರುಕಳಿಸುವುದೇ ಪ್ರಭು ಯೇಸುವಿನ ಪುನರುತ್ಥಾನದ ನಂತರ. ಪ್ರಭು ಯೇಸುವಿನ ಪುನರುತ್ಥಾನದ ನಂತರ ಪೇತ್ರರು ತಾನು ತನ್ನ ಹಳೆಯ ಕೆಲಸಕ್ಕಾಗಿ ಹಿಂದಿರುವುದಕ್ಕಾಗಿ ಹೇಳಿದಾಗ ಅವನ ಸಂಗಡಿಗರು ಕೂಡ ಅವರೊಂದಿಗೆ ಸೇರುತ್ತಾರೆ. ಹೀಗೆ ರಾತ್ರಿಯೆಲ್ಲ ಅವರು ಕೆಲಸ ಮಾಡಿದರು, ಅವರಿಗೆ ಒಂದು ಮೀನು ಕೂಡ ಸಿಗುವುದಿಲ್ಲ. ಮುಂಜಾನೆಯಲ್ಲಿ ಪ್ರಭು ಯೇಸು ಅವರ ಹತ್ತಿರ ಬಂದು ಬಲೆಯನ್ನು ಬಲಭಾಗಕ್ಕೆ ಬೀಳಿಸೆಂದು ಹೇಳಿದಾಗ ಎರಡವಾದ ಮೀನಿನ ರಾಶಿ ಅವರಿಗೆ ಸಿಗುತ್ತದೆ. ಆಗ ಯೇಸುವಿನ ಆಪ್ತ ಶಿಷ್ಯರು ಅವರು ಪ್ರಭು ಯೇಸು ಎಂದು ಹೇಳಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಪೇತ್ರರ ಕರೆಯನ್ನು ಮತ್ತೊಂದು ಆವತ್ತು ಮರುಕಳಿಸಿ ಅವರ ಪ್ರೀತಿಯನ್ನು ಪ್ರಭು ಯೇಸುಲು ವ್ಯಕ್ತಪಡಿಸುವುದನ್ನು ಇಂದಿನ ಶುಭ ಸಂದೇಶದ ಮುಂದಿನ ಭಾಗದಲ್ಲಿ ನಾವು ಓದುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಒಡೆದು ಹೋದ ನಮ್ಮ ಬದುಕನ್ನು ನಮ್ಮ ಕನಸನ್ನು ಮತ್ತೆ ಕಟ್ಟಿ ಎಬ್ಬಿಸುವುದು ಪ್ರಭು ಯೇಸುಕ್ರಿಸ್ತರ ಪೂಜ್ಯ ಪಾಡುಗಳ ಪುನರುತ್ಥಾನ ಅವರ ಪುನರುತ್ಥಾನದ ಪ್ರಭೆ. ಗುರಿಯಿಲ್ಲದ ನಮ್ಮ ಬದುಕಿಗೆ ಸಂತ ಪೌಲರಂತೆ ಗುರಿಯನ್ನು ನೀಡುವುದು ಪ್ರಭು ಯೇಸುವಾಗಿದ್ದಾರೆ. ಆದ್ದರಿಂದ ಈ ಪಾಸ್ಕ ಕಾಲದಲ್ಲಿ ನಾವು ಅವರ ಪುನರುತ್ಥಾನದ ಪ್ರಭೆಯನ್ನು ಪಡೆದವರಾಗಿ ಅವರ ಬೆಳಕಿನಲ್ಲಿಯೂ ಅವರ ಶಕ್ತಿಯಲ್ಲಿಯೂ ಮುಂದುವರಿಯುವಂತೆ ನಾವು ಪ್ರಭೆಯಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ